ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ನ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಗೌರ್ಮೆಂಟ್ ಸ್ಕೀಮ್ ಸರ್ಕಾರದ ಯೋಜನೆಯ ಒಂದು ಪಾರ್ಟ್ ಹದಿನಾಲ್ಕನೇ ವೀಡಿಯೋ ನೋಡ್ತಾ ಇದೀವಿ ಟೋಟಲ್ ಹದಿಮೂರು ವೀಡಿಯೋಸ್ ಆಗಿದೆ ಅದರದ್ದು ಕಂಪ್ಲೀಟು ನಿಮಗೆ ಪ್ಲೇ ಸಿಗುತ್ತೆ ಇದು ಒನ್ ಇಯರ್ ಕರೆಂಟ್ ಅಫೇರ್ಸ್ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಟು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತನಕ ಇರ್ತಕ್ಕಂಥದ್ದು ಸೊ ಇಲ್ಲಿ ನೋಡಿದ್ರೆ ನಿಮಗೆ ಇದ್ರದ್ದು ಪ್ಲೇಲಿಸ್ಟು ಕೂಡ ಕ್ರಿಯೇಟ್ ಆಗಿದೆ ಟೋಟಲ್ ಹದಿಮೂರು ಗೌರ್ಮೆಂಟ್ ಸ್ಕೀಮ್ಸ್ ಆಗಿದೆ ಇದು ಹದಿನಾಲ್ಕನೇ ವೀಡಿಯೋ ಸೊ ಕಂಪ್ಲೀಟ್ ಒನ್ ಇಯರ್ ಕರೆಂಟ್ ಅಫೇರ್ ಇರೋದು ಕಂಪ್ಲೀಟ್ ಮಾಡ್ತಾರೆ ಮತ್ತು ಜೊತೆಗೆ ಕರ್ನಾಟಕದ ಜಿಯೋಗ್ರಫಿ ಕೂಡ ಕಂಪ್ಲೀಟ್ ಆಗಿದೆ ಐದು ವಿಡಿಯೋಸ್ ಇದೆ ಇದ್ರ ಲಿಂಕ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕೇಳಿ ಮತ್ತು ನಮ್ಮ ವಾಯುಗೋಳ ಅಟ್ಮಾಸ್ಫಿಯರ್ ಬರ್ಗೂ ಕಂಪ್ಲೀಟ್ ಮಾಡಿದ್ದೀನಿ ಸಿಲೆಬಸ್ಸು ಸೆವೆನ್ ಪಾರ್ಟ್ಸ್ ಇದೆ ಅದರದ್ದು ಕೂಡ ನಿಮಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ ಆಲ್ರೆಡಿ ಇದು ಕೂಡ ನಿಮಗೆ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಸಿಗ್ತಕ್ಕಂಥದ್ದು ಫೈನ್ ಸೊ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಒಂದು ಸಚಿವಾಲಯದ ಬೇಸಿಸ್ ಮೇಲೆ ಮಾಡಿರ್ತಕ್ಕಂಥದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಓಕೆ ಭೂವಿಜ್ಞಾನ ಮತ್ತು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಮೂರು ಮಿನಿಸ್ಟೇ ಅಡಿಯಲ್ಲಿ ಈ ಒಂದು ವರ್ಷದಲ್ಲಿ ಏನೇನು ಸ್ಕೀಮ್ಸ್ ನ್ಯೂಸಲ್ಲಿತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫೈನ್ ಸೊ ಇದಕ್ಕಿಂತ ಮುಂಚೆ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ಒಂದು ತರ್ಟಿ ಪ್ಲಸ್ ಎಜುಕೇಟೆಡ್ ಇರತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲಿ ನಿಮಗೆ ಪರ್ ಡೇ ಏಯ್ಟೀನ್ ರುಪೀಸ್ ಬೀಳ್ತಕ್ಕಂಥದ್ದು ನೀವು ಪ್ಲಸ್ ಕೋರ್ಸಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಎನಿ ಕೋರ್ಸಸ್ ಯು ಕ್ಯಾನ್ ಆಕ್ಸಸ್ ಒನ್ಸ್ ನೀವು ಆ ಒಂದು ಪ್ಲಸ್ ಕೋರ್ಸ್ನ ತೊಗೊಂಡ್ರೆ ಮತ್ತು ಇ ಎಮ್ ಐ ಪೇಮೆಂಟ್ ಆಪ್ಷನ್ಸು ಕೂಡ ಇದೆ ನಿಮಗೆ ಜಾಸ್ತಿ ಮಂದಿಗೆ ತೊಗೊಂಡ್ರೆ ಇ ಎಮ್ ಐ ಕೂಡ ಆಪ್ ಮಾಡ್ಕೋಬೋದು ಸೊ ಇಲ್ಲೂ ನಿಮಗೆ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಎನಿ ಎಕ್ಸಾಮ್ಸ್ಗೆ ನಿಮಗೆ ಇದು ಹೆಲ್ಪ್ ಆಗ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಬೇಕು ಅನ್ನೋ ಸಬ್ಸ್ಕ್ರಿಪ್ಷನ್ಸ್ ಬಗ್ಗೆ ಇಲ್ಲಿದೆ ಬನ್ನಿ ನೋಡೋಣ ಮಾತಾಡೋಣ ಸೊ ಇಲ್ಲಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅನ್ ಅಕಾಡೆಮಿ ಆ್ಯಪ್ನ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಕರ್ನಾಟಕ ಪಿ ಎಸ್ ಸಿ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎನಿ ಸಬ್ಸ್ಕ್ರಿಪ್ಷನ್ಸ್ನ ಆಕ್ಸೆಸ್ ಮಾಡು ಮತ್ತು ಜೊತೆಗೆ ಸ್ಪೆಷಲ್ ಕ್ಲಾಸಸ್ಸು ಇರುತ್ತೆ ಫ್ರೀ ಕ್ಲಾಸಸ್ಸು ಲಭ್ಯ ಇದೆ ನಿಮಗೆ ಜೊತೆಗೆ ನಿಮಗೆ ಫ್ರೀ ಕ್ಲಾಸಸ್ ಜೊತೆಗೆ ಸಬ್ಸ್ಕ್ರಿಪ್ಷನ್ ಕ್ಲಾಸಸ್ ಕೂಡ ಸಿಗ್ತಕ್ಕಂಥದ್ದು ಸೊ ನಿಮ್ಗೆ ಇದರ ರೇಟ್ಸ್ ಬಂದು ನಿಮಗೆ ಇಲ್ಲಿ ನೋಡಿ ಒನ್ ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸಿಕ್ಸ್ ಮಂತ್ಸ್ಗೆ ನೈನ್ ತರ್ಟಿ ತ್ರೀ ಇದೆ ಟ್ವೆಲ್ ಮಂತ್ಸ್ಗೆ ಫೈವ್ ಏಯ್ಟಿ ತ್ರೀ ಅಂದರೆ ಪರ್ ಮಂತ್ ನಿಮಗೆ ಇಷ್ಟ ಆಗ್ತಕ್ಕಂಥದ್ದು ಓಕೆ ಟ್ವೆಲ್ ಮಂತ್ಸ್ಗೆ ತೊಗೊಂಡ್ರೆ ಪರ್ ಮಂತ್ ನಿಮ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ಪರ್ ಮಂತ್ಗೆ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಬೀಳುತ್ತೆ ಅಂದರೆ ಹೆಚ್ಚು ಹೆಚ್ಚು ಮಂತ್ ತೊಗೊಂಡಷ್ಟು ನಿಮಗೆ ರೇಟ್ಸ್ ಕನ್ಸೆಷನ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಒಂದು ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸೊ ನೀವು ಇದನ್ನು ಐಕೆ ಕೂಡ ಮಾಡ್ಕೋಬೋದು ಮತ್ತೆ ಇಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಇದೆ ಈ ಒಂದು ನನ್ನ ಒಂದು ರೆಫರಲ್ ಕೋಡ್ನ ಪುನೀತ್ ಲೈವ್ ಅಂತಕ್ಕಂಥ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ ಕೆ ಎಸ್ ಪ್ರಿಲಿಮ್ಸ್ ಕೂಡ ಇದೆ ನಿಮಗೆ ಟು ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ಇವ್ರದ್ದು ಪಿ ಎಸ್ ಐ ಕೂಡ ಲಾಂಚ್ ಆಗ್ತಾರೆ ಮತ್ತು ಸೆವೆಂತ್ ಮತ್ತು ಫೋರ್ಟೀನ್ ಜೂನು ಫ್ರೀ ಟೆಸ್ಟ್ ಇದೆ ಪಿ ಎಸ್ ಐ ಅದರದ್ದು ನಿಮಗೆ ಲಿಂಕು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀವಿ ಮತ್ತು ಅದರದ್ದು ಲಿಂಕ್ ಬೇಕನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ವಿ ವಿಲ್ ಪ್ರೊವೈಡ್ ಇಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ತೊಗೊಂಡ್ರು ಕೂಡ ಈ ಒಂದು ರೆಫರಲ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ನನ್ನ ಒಂದು ರೆಫ್ರಲ್ ಕೋಡನ್ನ ಫೈನ್ ಸೊ ಇವತ್ತು ನಾವು ಏನು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದ್ರಲ್ಲಿ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಬರೀ ಟೆಕ್ನಿ ಟೆಕ್ನಾಲಜಿ ಬೇಸಿಸಲ್ಲಿ ಏನೆನ್ನ ಸ್ಕೀಮ್ಸ್ನ ಇದೆ ಅಂತಕ್ಕಂಥದ್ದು ಮಾತ್ರ ತಂದಿದ್ದೀನಿ ಫಸ್ಟು ಭೂವಿಜ್ಞಾನ ಸಚಿವಾಲಯ ಅರ್ಥ್ ಸೈನ್ಸ್ ಅಡಿಯಲ್ಲಿ ಸಮುದ್ರಯಾನ ಅಂತ ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದಾರೆ ಸೊ ಸಮುದ್ರಯಾನ ಯೋಜನೆ ಅಂದರೆ ಏನು ಇಲ್ಲಿ ನೋಡಿ ಸಮುದ್ರಯಾನ ಅಂದ ತಕ್ಷಣ ಎಷ್ಟೊಂದು ಜನ ಇದು ಮಿನಿಸ್ಟ್ರಿ ಆಫ್ ಶಿಪ್ಪಿಂಗಲ್ಲಿ ಬರ್ಬೋದು ಅಂತ ಅಂದ್ಕೋತಾರೆ ಅದೇ ತಪ್ಪಾಗದು ಇದು ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಇದ್ರದ್ದು ಉದ್ದೇಶ ಏನು ಅಂದ್ರೆ ಆಳದ ಸಾಗರ ಗಣಿಗಾರಿಕೆಯನ್ನು ಕೈಗೊಳ್ತಕ್ಕಂಥದ್ದು ಹೆಂಗ್ ಗಣಿಗಾರಿಕೆ ಕೈಗೊಳ್ತೀವಿ ಅಂದ್ರೆ ಇಲ್ಲಿ ಮಾನವರು ಪುರುಷರು ಮುಳುಗುವ ಮುಖಾಂತರ ಅಲ್ಲಿ ನೀರಿನಲ್ಲಿ ಮುಳುಗಿ ಮುಳುಗಿ ಅಲ್ಲಿ ಒಂದು ಪಾಲಿ ಮೆಟಲಿಕ್ ನ್ಯೂಡಲ್ಸ್ ಅಂತ ಕರಿತೀವಿ ಓಕೆ ಪಾಲಿ ಮೆಟಲಿಕ್ ಗಂಟುಗಳು ಅಂತ ನ್ಯೂಡಲ್ಸ್ ಅಂದ್ರೆ ಗಂಟುಗಳು ಅಂದ್ರೆ ನಿಮ್ಗೆ ಆಲೂಗಡ್ಡೆ ಆಕಾರದಲ್ಲಿ ಒಂದಷ್ಟು ಗಂಟಿಗಳು ಒಂದಷ್ಟು ಕಲ್ಲುಗಳ ರೀತಿ ಸಿಗ್ತವೆ ಆಲೂಗಡ್ಡೆ ಆಕಾರದಲ್ಲಿ ಅಂದ್ರೆ ಇದು ಹೆಂಗ್ ಕಾಣುತ್ತೆ ಅಂತಂದ್ರೆ ನೀವು ಆಳ ಸಮುದ್ರಕ್ಕೆ ಹೋದ್ರೆ ಈಗ ರತ್ನಗಂಬಳಿ ಆಸ್ತಿವಲ್ಲ ನಾವು ರತ್ನಗಂಬಳಿ ಹಾಸ್ದಾಗ ಭೂಮಿ ಮೇಲೆ ಹೆಂಗಿರುತ್ತೆ ಇದೇ ರೀತಿ ಸಮುದ್ರದಲ್ಲಿ ಇದು ಒಂದು ರತ್ನಗಂಬಳಿ ಆಸಿರೋ ರೀತಿ ಇರುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಪಾಲಿ ಮೆಟಲಿಕ್ ಅಂದ್ರೆ ಪಾಲಿ ಅಂದ್ರೆ ಎಷ್ಟೊಂದು ಮಾನವ ಅಂದ್ರೆ ಒಂದು ಸೊ ಆ ಒಂದು ಆಲೂಗಿಡ್ಡೆ ರೀತಿ ಇರತಕ್ಕಂಥ ಒಂದೊಂದು ಗಂಟುಗಳಲ್ಲೂ ತುಂಬಾ ಮೆಟಲಿಕ್ ಮ್ಯಾಂಗನೀಸ್ ಬೇಸ್ಡ್ ಮೆಟಲಿಸ್ ಸಿಗ್ತವೆ ನೋಡೋಣ ಬನ್ನಿ ವಾಟ್ ಈಸ್ ದಿಸ್ ಅಂತ ಹೇಳಿ ಸೊ ಸಮುದ್ರ ಅಂದರೆ ಗೊತ್ತಾಯ್ತು ಇದು ಭೂವಿಜ್ಞಾನ ಸಚಿವಾಲಯದ ಕೆಳಗೆ ಬರ್ತಕ್ಕಂಥದ್ದು ಈ ಒಂದು ಇದನ್ನ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಒಳಗೆ ಜಾರಿಗೆ ಆಗಕ್ಕೆ ಏನೇನು ಬೇಕೋ ಅದೆಲ್ಲ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನಿಕ್ ಟೆಕ್ನಾಲಜಿ ಅಂಡಿಲ್ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನಿಕ್ ಟೆಕ್ನಾಲಜಿ ಕೈಗೊಂಡಿರತಕ್ಕಂಥದ್ದು ಯೋಜನೆನ ಓಕೆ ಇದು ಮರಿಬಿಡಿ ಅಂಡರ್ ಭೂ ವಿಜ್ಞಾನ ಸಚಿವಾಲಯದ ಕೆಳಗಡೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಎನ್ ಐ ಓ ಟಿ ಇದನ್ನ ನೆನಪಿಟ್ಕೋಬೇಕು ಸ್ನೇಹಿತರೆ ನೋಡಿ ಈ ಫಿಗರ್ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಇಟ್ ಇಸ್ ಅ ಇಂಡಿಯನ್ ಓನ್ ಟ್ರಾವೆಲರ್ ಟು ವಾಕ್ ದ ಓಷನ್ ಬೆಡ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಹರ್ತ್ ಸೈನ್ಸ್ ಬರ್ತಕ್ಕಂಥದ್ದು ಇಟ್ ಪ್ರಪೋಸ್ ಟು ಕ್ಯಾರಿ ದರ್ ಈಸ್ ಅ ಪರ್ಸನ್ ಇನ್ ಸಬ್ಮೆರೀನ್ ಸಬ್ಮೆರಿನ್ ಅಂದ್ರೆ ಭೂ ಸಮುದ್ರದ ಒಳಗೆ ಪರ್ಸನ್ ಅನ್ನ ಕರ್ಕೊಂಡು ಹೋಗಿ ಅಲ್ಲಿ ಹುಡ್ಕ್ತ ಸೆವೆಂಟಿ ಟೂ ಅವರ್ಸ್ ತನಕ ಹೋಗಿ ಹುಡ್ಕೊಂಡ್ ಬರ್ತಕ್ಕಂಥದ್ದು ಅಂದ್ರೆ ಒಂದು ರೀತಿ ನಾವು ಇಸ್ರೋದವ್ರ ಪ್ರಾಜೆಕ್ಟ್ ನ ಕೈಗೊಂಡಿರೋ ನಮ್ಮ ಗಗನಯಾನಕ್ಕೋಸ್ಕರ ಏನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಪ್ರಾಜೆಕ್ಟ್ ಕೈಗೊಂಡಿದ್ರು ಅದೇ ರೀತಿ ಇದು ಕೂಡ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದ್ರಲ್ಲಿ ಬರುತ್ತೆ ಸೊ ಇದೆಲ್ಲ ಏನು ಇನ್ಫಾರ್ಮೇಶನ್ ಇದೊಂದು ನಿಮಗೆ ಇದರಲ್ಲೇ ಸಿಗ್ತಕ್ಕಂಥದ್ದು ಫೈನ್ ಸೊ ಇಲ್ಲಿ ಪಾಲಿ ನ್ಯೂಡಲ್ ನೂಡಲ್ ಅಂದ್ರೆ ಏನು ಅನ್ನೋದು ಬೇಕಾಗುತ್ತೆ ಒಂದು ಅದರಲ್ಲಿ ಸಂಯೋಜನೆ ಏನು ಮಾತ್ರ ಅದರಲ್ಲಿ ಇದರಿಂದ ನಮಗೆ ಏನು ಉಪಯೋಗ ಸಿ ನಾವು ಯಾವ್ದಾರ ಒಂದು ಸ್ಕೀಮ್ನ ಸ್ಟಡಿ ಮಾಡ್ತೀವನ್ನ ಕಂಪ್ರೆನ್ಸಿವ್ ಸ್ಟಡಿ ಮಾಡಬೇಕು ಯಾಕಂದ್ರೆ ನಮ್ಗೆ ಆಪ್ಷನಲ್ಲಿ ಏನು ಬೇಕಾದ್ರೂ ಕೊಡ್ಬೋದು ನಿಮಗೆ ಪಾಲಿ ನ್ಯೂಡಲ್ ಅಂದ ತಕ್ಷಣ ಸಚಿವಾಲಯ ಯಾವ್ದ್ರಿಂದ ಯಾವ ಒಂದು ಡಿಪಾರ್ಟ್ಮೆಂಟ್ ನೋಡುತ್ತೆ ಅಂತಾನೆ ಕೊಡಬೇಕು ಅಂತೇನಿಲ್ಲ ಅದರಲ್ಲಿ ಕಂಪೋಸಿಷನ್ ಸಂಯೋಜನೆ ಏನು ಅಂತ ನಾವು ಕೇಳಬೋದು ಮತ್ತು ಇದರಿಂದ ಉಪಯೋಗ ಏನಾಗುತ್ತೆ ಅಂತ ಕೂಡ ಆಪ್ಷನಲ್ಲಿ ನಿಮ್ಗೆ ಕೊಡಬಹುದು ಸೊ ಅದರಿಂದ ಕಂಪ್ರೆಸಿವ್ ಸ್ಟಡಿ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಎಕ್ಸಾಮ್ ಆಗಲಿ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಆಗಲಿ ಅಥವಾ ಕೆ ಎ ಎಸ್ ಆಗಲಿ ಅಥವಾ ಯು ಪಿ ಎಸ್ ಸಿ ಆಗಲಿ ಪ್ರಿಲಿಮ್ಸ್ಗೂ ಯೂಸ್ ಆಗುತ್ತೆ ಜೊತೆಗೆ ಮೇನ್ಸ್ ಬರೆಯೋರಿಗೆ ಅಥವಾ ಯಾವುದಾದ್ರೂ ಒಂದು ಸಮ್ಮರಿ ಅಥವಾ ನೀವು ಒಂದು ಆನ್ಸರ್ ರೈಟಿಂಗ್ ಮೇನ್ಸಲ್ಲಿ ಅಥವಾ ಪಿ ಎಸ್ ಐಲಿ ನಿಮಗೆ ಪ್ರಬಂಧ ಬರೀಬೇಕಾದ್ರೂ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ಯಾವುದೋ ಇದ್ರ ಬಗ್ಗೆ ಸಂಬಂಧಪಟ್ಟ ಬಗ್ಗೆ ಏನಾರು ಕೇಳಿದ್ರೆ ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಂಡು ಬರಿಬೋದು ಅದರಿಂದ ನಾವು ಕಂಪ್ಲೂಸ್ ಸ್ಟಡಿ ಮಾಡಬೇಕಾಗುತ್ತೆ ಸೊ ವಾಟ್ ಈಸ್ ಪಾಲಿಮೆಟಿಕ್ ನ್ಯೂಡಲ್ ಅಂದರೆ ಪಾಲಿಮೆಟಿಕ್ ಗಂಟುಗಳು ಅಂತ ಕರಿಬೋದು ನಾವು ಇದನ್ನ ಮ್ಯಾಂಗನೀಸ್ ಗಂಟುಗಳು ಅಂತ ಕೂಡ ಕರೀತಾರೆ ಆಲೂಗಡ್ಡೆ ಆಕಾರದಲ್ಲಿರುತ್ತೆ ಸರಂಧ್ರ ಅಂದರೆ ತುಂಬ ಪೋರಸ್ಗಳಿರುತ್ತೆ ಅದರಲ್ಲಿ ಪೋರಸ್ ಅಂದರೆ ತೂತು ಸರಂಧ್ರ ಗಂಟುಗಳಿರ್ತವೆ ಇದು ಸಮುದ್ರದಲ್ಲಿ ವಿಶ್ವಸಾಗರದ ಸಮುದ್ರ ತಳಗಳಲ್ಲಿ ರತ್ನಗಂಬಳಿ ಈ ಥರ ಕಾಣ್ತವೆ ಇದು ಸಂಯೋಜನೆ ಏನಂದ್ರೆ ಮ್ಯಾಂಗನೀಸ್ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಅದಲ್ಲದೆ ಕ ಮ್ಯಾಂಗ್ನೀಸ್ ಕಬ್ಬಿಣದ ಹೊರತಾಗಿ ನಿಕ್ಕಲ್ ತಾಮ್ರ ಕೋಬಲ್ಟ್ ಸಿಲ್ಸಾ ಮಾಲಿಬ್ಜಿನಮ್ ಕ್ಯಾಜ್ಮಿಯಂ ವೆನಾಜಿಯಂ ಟೈಟಾನಿಯಂ ಇದನ್ನು ಒಳಗೊಂಡಿರುತ್ತೆ ಇವುಗಳಲ್ಲಿ ನಿಕ್ಕಲ್ ಕೋಬಲ್ಟ್ ತಾಮ್ರಗಳನ್ನು ಆರ್ಥಿಕ ಮತ್ತು ಕಾರ್ಯದಿಂದ ಪ್ರಾಮುಖ್ಯತೆ ಅಂತ ಕರಿತೀವಿ ಅಂದರೆ ನಮಗೆ ಎಕನಾಮಿಕ್ ಪರ್ಪಸ್ಗೆ ಬೇಕು ನಿಕ್ಕಲ್ ಬೇಕು ಕೋಬಲ್ ಬೇಕು ತಾಮ್ರ ಬೇಕು ಸೊ ವೆರಿ ಇಂಪಾರ್ಟೆಂಟ್ ಇದು ಇದರಿಂದ ಏನು ನಮ್ಗೆ ಆಗುತ್ತೆ ಅಂದರೆ ಈಗ ಈ ಒಂದು ಪಾಲಿಮೆಟಿಕ್ ನೂಡಲ್ ಅಂತ ಏನು ಕರಿತಾ ಇದ್ದೀವಿ ಇದು ನಮ್ಮ ಹಿಂದೂ ಮಧ್ಯ ಹಿಂದೂ ಮಹಾಸಾಗರದ ಕೆಳಭಾಗದಲ್ಲಿ ಮುನ್ನೂರು ಎಂಬತ್ತು ಮಿಲಿಯನ್ ಟನ್ ಅಷ್ಟು ಇದೆ ಅಂತ ಅಂದಾಜನೆ ಮಾಡಲಾಗಿದೆ ಇದರಲ್ಲೂ ಒಂದು ಹತ್ತು ಪರ್ಸೆಂಟ್ ನಾವು ತೆಗೆದ್ರೆ ಮುಂದಿನ ನೂರು ವರ್ಷಗಳಿಗಾಗಷ್ಟು ಭಾರತಕ್ಕೆ ಏನು ಶಕ್ತಿ ಬೇಕೋ ಅದನ್ನು ಇದು ಪೂರೈಸುತ್ತಂತ ಊಹಿಸಲಾಗ್ತಾ ಇದೆ ಅದರಿಂದ ಪಾಲಿಮೆಟಿಕ್ ನೂಡಲ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಒಂದು ಶಕ್ತಿಯ ಸಂಪನ್ಮೂಲಗೋಸ್ಕರ ಸೊ ಅದರಿಂದ ಸಮುದ್ರ ಅನ್ನೋ ಪ್ರಾಜೆಕ್ಟ್ನ ಮರಿಬೇಡಿ ಇದು ಭೂ ವಿಜ್ಞಾನ ಸಚಿವಾಲಯ ಅಂಡ್ ಬರ್ತಕ್ಕಂಥದ್ದು ಓಕೆ ಫೈನ್ ನೆಕ್ಸ್ಟ್ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅನ್ನೋದು ಜಾಯ್ನ್ ಆಗಿ ಪುನೀತ್ ಫೋರಮ್ ಅಂತ ನೀವು ಟೆಲಿಗ್ರಾಮಲ್ಲಿ ಪುನೀತ್ ಪಿ ಯು ಎನ್ ಡಬಲ್ ಇ ಟಿ ಎಚ್ ಸ್ಪೇಸ್ ಬಿಟ್ಟು ಓ ಆರ್ ಯು ಅಂತ ಕೊಟ್ಟರೆ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಓಪನ್ ಆಗುತ್ತೆ ಇಲ್ಲಿ ಜಾಯ್ನ್ ಇದ್ದರು ಇದೀ ಒಂದು ಪಿ ಡಿ ಎಫು ಮತ್ತು ಲಾಸ್ಟ್ ಅಪ್ ಟು ತರ್ಟೀನ್ ವೀಡಿಯೋಸ್ ಏನಿದೆ ಅದರ ಪಿ ಡಿ ಕೂಡ ಶೇರ್ ಆಗಿದೆ ಬೇರೆ ಬೇರೆ ಜಾಬ್ ರಿಲೇಟೆಡ್ ನೋಟಿಫಿಕೇಷನ್ ಆಗಿರ್ಬೋದು ಮತ್ತೆ ಪಿ ಡಿ ಎಫ್ ಆಗಿರ್ಬೋದು ಸ್ಟಡಿ ಮೆಟೀರಿಯಲ್ ಪಿ ಡಿ ಎಫ್ ಆಗಿರ್ಬೋದು ಬೇರೆ ಬೇರೆ ವೀಡಿಯೋಸ್ಗಳ ಲಿಂಕ್ ಆಗಿರ್ಬೋದು ಮತ್ತೆ ಕ್ವಿಝಸ್ ಡೈಲಿ ಕ್ವಿಝಸ್ ನಿಮ್ಗೆ ಸಿಗ್ತಕ್ಕಂಥದ್ದು ಯಾರು ಜಾಯ್ನ್ ಆಗಿಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಜಾಯ್ನ್ ಆಗಿ ಇದು ನಿಮಗೆ ಕಂಪ್ರೆನ್ಸಿವ್ ಸ್ಟಡಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಫೈನ್ ಸೊ ನನ್ನ ನೆಕ್ಸ್ಟ್ ಒಂದು ಸ್ಕೀಮ್ ಹೋಗೋಣ ಬನ್ನಿ ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥ ಸೈನ್ಸ್ ಭೂ ವಿಜ್ಞಾನ ಸಚಿವಾಲ ಅದೊಂದೇ ನ್ಯೂಸ್ ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವಾಲಯದ ಕೆಳಗಡೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದ್ರ ಕೆಳಗೆ ಸೂತ್ರ ಪಿಕ್ ಅಂತ ಪಿ ಐ ಸಿ ಅಂತಕ್ಕಂಥದ್ದು ಒಂದು ಸ್ಕೀಮ್ ಇದೆ ಸೊ ವಾಟ್ ಇಸ್ ದಿಸ್ ಸೂತ್ರ ಅಂದ್ರೆ ಏನು ಅಂದ್ರೆ ಎಸ್ ಯು ಟ್ಯೂ ಆರ್ ಎ ಅದು ಫುಲ್ ಫಾರ್ಮ್ ಏನ ಸ್ಟ್ಯಾಂಡ್ಸ್ ಫಾರ್ ಸೈಂಟಿಫಿಕ್ ಅಂದ್ರೆ ಇದು ಸೂತ್ರ ಅಂತಕ್ಕಂಥದ್ದು ಏನು ಅಂದ್ರೆ ಸೈಂಟಿಫಿಕ್ ಎಸ್ ಅಂದ್ರೆ ಸೈಂಟಿಫಿಕ್ ಯು ಅಂದ್ರೆ ಯುಟಿಲೈಸೇಷನ್ ಥ್ರೂ ರಿಸರ್ಚ್ ಅಗ್ಯುಮೆಂಟೇಷನ್ ಓಕೆ ಪ್ರೈಮ್ ಪ್ರಾಡಕ್ಟ್ಸ್ ಫ್ರಮ್ ಇಂಡಿಜಿನಿಯಸ್ ಕೌ ಅಂದ್ರೆ ಅರ್ಥ ಏನು ನಮ್ಮ ಇಂಡಿಜಿನಸ್ ಅಂದ್ರೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹಸುಗಳಿಂದ ಏನು ಪ್ರಾಡಕ್ಟ್ಸ್ ಬರ್ತಾವಲ್ಲ ಅದನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ನೋಡಿ ಸ್ಥಳೀಯ ಹಸುಗಳಿಂದ ಸಂಶೋಧನೆ ವರ್ಧನೆ ಪ್ರಧಾನ ಉತ್ಪನ್ನಗಳ ಮೂಲ ವೈಜ್ಞಾನಿಕ ಬಳಕೆ ಅಂತ ಕನ್ನಡದಲ್ಲಿ ಕೇಳ್ಬೋದು ಅಂದರೆ ನಮ್ಮ ಸ್ಥಳೀಯ ಹಸುಗಳಿಂದ ಏನು ಬರುತ್ತೆ ಅದನ್ನು ಸಂಶೋಧನೆ ಮಾಡಿ ಅದರ ಪ್ರಾಡಕ್ಟ್ಸ್ನ ಅದು ಹಾಲು ಮೊಸರು ಬೆಣ್ಣೆ ತುಪ್ಪ ಸಗಣಿ ಏನೇ ಆಗಿರ್ಬೋದು ಗೋಮೂತ್ರ ಆಗಿರ್ಬೋದು ಸೊ ಅದನ್ನ ಸೈಂಟಿಫಿಕ್ ಆಗಿ ಅನಲೈಸ್ ಮಾಡಿ ಅದರಿಂದ ಪ್ರಾಡಕ್ಟ್ಸ್ ಏನು ಬರುತ್ತೆ ಅದರಲ್ಲಿ ಏನೇನು ಮೆಟೀರಿಯಲ್ ಅಂದರೆ ವೈ ವೈ ಏನೇನು ಸಿಗುತ್ತೆ ನಮಗೆ ಮತ್ತು ಅದು ಹೆಂಗೆ ಆಗುತ್ತೆ ಅಂತ ಸಂಶೋಧನೆ ಮಾಡ್ತಕ್ಕಂಥದ್ದು ಉತ್ಪನ್ನಗಳನ್ನು ವೈಜ್ಞಾನಿಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ಈ ಒಂದು ಸೂತ್ರ ಪಿಕ್ ಅಂತಕ್ಕಂಥ ಶಾರ್ಟ್ ಫಾರ್ಮಲ್ಲಿ ಹೇಳ್ತಕ್ಕಂಥದ್ದು ಸೊ ಇದ್ರದ್ದು ಸ್ಕೀಮ್ ಏನು ಅಂತ ಕೇಳಿದ್ರು ನಿಮಗೆ ಸ್ಥಳೀಯ ಹಸುಗಳ ಬಗ್ಗೆ ಸಂಶೋಧನೆ ನಡೆಸುವ ಕಾರ್ಯಕ್ರಮ ಅಂತ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ ಮತ್ತೆ ಅದರ ಉತ್ಪನ್ನಗಳ ಮೂಲಕ ವೈಜ್ಞಾನಿಕ ಬಳಕೆಗೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಅದು ಕೂಡ ನಿಮ್ಗೆ ಆಪ್ಷನ್ ಅಲ್ಲಿ ಇರುತ್ತೆ ಇದರ ಇದನ್ ಕೊಟ್ಟಿರ್ತಾರೆ ಅದ್ರ ಇದನ್ನು ಕೊಟ್ಟಿರ್ತಾರೆ ಎರಡು ಕೊಟ್ಟಿರ್ತಾರೆ ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಸೊ ಅದ್ರ ಸೂತ್ರ ಫುಲ್ ಫಾರ್ಮ್ ನೋಡ್ಕೊಂಡ್ರಿ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೊಂದು ಜೈವಿಕ ತಂತ್ರಜ್ಞಾನ ಇಲಾಖೆ ಅಂದ್ರೆ ಬಯೋಟೆಕ್ನಾಲಜಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಆಯುಷ್ ಸಚಿವಾಲಯ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಒಂದು ಪಾಲುದಾರ ಆಗಿ ಕಾರ್ಯನ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಇದೆಲ್ಲರ ಒಂದು ಕೊಲಾಬ್ರೇಷನ್ ಅಲ್ಲಿ ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಸೊ ಹಾಗಾರೆ ಇದರ ಉದ್ದೇಶ ಏನು ಇದರಲ್ಲಿ ಏನೇನು ಸಬ್ಜೆಕ್ಟ್ಸ್ ವಿಷಯಗಳಿವೆ ಅಂತ ನೋಡಿದ್ರೆ ಐದು ವಿಷಯಗಳಾಗಿ ನೋಡಬಹುದು ಸ್ಥಳೀಯ ಹಸುಗಳ ಅನನ್ಯತೆ ಅಂದ್ರೆ ನಮ್ಮ ಇಂಡಿಜಿನಿಯಸ್ ಕವನ್ಸ್ ಅಂತ ಕೇಳ್ತೀವಿ ಸ್ಥಳೀಯ ಹಸುಗಳನ್ನ ಎಷ್ಟು ರೀತಿ ಇದೆ ಅಂತಕ್ಕಂಥದ್ದನ್ನ ಒಂದು ರೀತಿ ಸ್ಟಡಿ ಮಾಡ್ದಂಗೆ ಆಗುತ್ತೆ ಅದರಿಂದ ಬರ್ತಕ್ಕಂಥ ಪ್ರಧಾನ ಉತ್ಪನ್ನಗಳನ್ನ ಮೆಡಿಸಿನ್ ಮತ್ತು ಆರೋಗ್ಯಕ್ಕೆ ಏನೇನು ಸಿಗ್ತಕ್ಕಂತ ನಮಗೆ ಇದರಿಂದ ತಿಳಿಯುತ್ತೆ ಮತ್ತೆ ಕೃಷಿ ಅನ್ವಯಿಕೆಗಳಿಗೆ ಸ್ಥಳೀಯ ಹಸುಗಳಿಂದ ಪ್ರಧಾನ ಉತ್ಪನ್ನ ಸೊ ಸ್ಥಳೀಯ ಹಸುಗಳು ಅಂದರೆ ನಮ್ಮ ಇಂಡಿಜಿನಿಯಸ್ ಕೌ ನಿಮಗೆ ಹಳ್ಳಿಗಳ ಕಳೆ ಹೋದ್ರೆ ನಿಮಗೆ ತಳಿಗಳಕ್ಕಿಂತ ನಿಮಗೆ ಈ ನಾಡು ಹಸುಗಳು ಅಂತ ಕರಿತೀವಲ್ಲ ಅದನ್ನು ನಾವು ಇಂಡಿಜಿನಿಯಸ್ ಕೌ ಸ್ಥಳೀಯ ಹಸುಗಳು ನಾಡು ಹಸು ಅಂತ ಕರಿತೀವಿ ಸೊ ಇದರಿಂದ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಏನಿದೆ ಆ ಸಗಣಿ ಆಗಿರ್ಬೋದು ಮೂತ್ರಗಳಾಗಿರ್ಬೋದು ಸೊ ಅದರಿಂದ ಏನೇನು ತಯಾರು ಮಾಡ್ತಾರೆ ಕೃಷಿಗಳಿಗೆ ಹೆಂಗೆ ಅನ್ವಯಕ್ಕಾಗುತ್ತೆ ಆಹಾರ ಮತ್ತು ಪೋಷಣೆಗಾಗಿ ಸ್ಥಳೀಯ ವಸತಿಗಳಿಂದ ಪ್ರಧಾನ ಉತ್ಪನ್ನಗಳು ಏನೇನು ಬರ್ತವೆ ಅಂದರೆ ಅದರ ಉತ್ಪನ್ನಗಳು ನಿಮಗೆ ಗೊತ್ತೇ ಇರುತ್ತೆ ಡೈರಿ ಪ್ರಾಡಕ್ಟ್ಸ್ ಅಂತ ಏನು ಕರಿತೀವಿ ಅದರಿಂದ ಏನೇನು ನಮಗೆ ಪೋಷಕಾಂಶಗಳು ಸಿಗುತ್ತೆ ಪೋಷಣೆ ಸಿಗುತ್ತೆ ಮತ್ತು ಇದೆಲ್ಲನೂ ಅಭ್ಯಾಸ ಮಾಡತಕ್ಕಂಥದ್ದು ಈ ಒಂದು ಸ್ಕೀಮ್ನ ಅಡಿಲಿರತಕ್ಕಂಥದ್ದು ಸೊ ಗುರಿ ಉದ್ದೇಶ ಏನು ಸ್ಥಳೀಯ ಭಾರತೀಯ ಸ್ಥಳೀಯ ಹಸುಗಳಿಂದ ಪಡೆದ ಹಾಲು ಹಾಲಿನ ಉತ್ಪನ್ನಗಳ ಸಂಪೂರ್ಣ ಗುಣಲಕ್ಷಣ ಕುರಿತು ವೈಜ್ಞಾನಿಕ ಸಂಶೋಧನೆ ಮಾಡ್ತಕ್ಕಂಥದ್ದು ಮತ್ತೆ ಸಾಂಪ್ರದಾಯಿಕ ವೇದನ ಮದ್ ಈಗ ಡೈರಿಗಳಲ್ಲಿ ಏನಾಗುತ್ತೆ ಅದನ್ನ ಪಾಶ್ಚರೈಸ್ ಇಟ್ತಾರೆ ಮತ್ತೆ ಅದನ್ನ ಮೊಸರ ಕನ್ವರ್ಟ್ ಮಾಡೋಕ್ಕೆ ಬೇರೆ ಬೇರೆ ರೀತಿಯಾದ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಆದರೆ ಸ್ಥಳೀಯವಾಗಿ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಹೆಂಗೆ ಮೊಸರು ತುಪ್ಪವನ್ನು ಮಾಡ್ತಾರೆ ಅದಕ್ಕೂ ಆ ಡೈರಿ ಪ್ರಾ ಡೈರಿ ಆಗ್ತಕ್ಕಂಥ ಬರ್ತಕ್ಕಂಥ ಪ್ರಾಡಕ್ಟ್ಸ್ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಸಾಂಪ್ರದಾಯಿಕಕ್ಕೆ ಬರ್ತಕ್ಕಂಥ ಒಂದು ಮೊಸರು ತುಪ್ಪದಲ್ಲಿ ಏನು ಪೌಷ್ಟಿಕಾಂಶ ಇರುತ್ತೆ ಅದರ ಲಕ್ಷಣಗಳೇನು ಅದನ್ನು ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಳೋಕ್ಕೆ ಸೊ ಯಾವುದು ಹೆಚ್ಚು ನಮಗೆ ಪೋಷಕಾಂಶಗಳನ್ನ ನೀಡುತ್ತೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋದು ಮತ್ತೆ ಭಾರತೀಯ ಮೂಲದ ಹಸುಗಳು ಸಾಂಪ್ರದಾಯಿಕವಾಗಿ ಸಂಸ್ಕೃತ ಡೈರಿ ಉತ್ಪನ್ನಗಳಿಗೆ ಮಾನದಂಡಗಳನ್ನು ಅಭಿವೃದ್ಧಿಪಡಿಸೋದು ಸೊ ಇದನ್ನು ನಾವು ತಿಳ್ಕೊಂಡಾಗ ಏನಾಗುತ್ತೆ ಪ್ರಾಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಏನು ಸಿಗುತ್ತೆ ಪ್ರಾಡಕ್ಟ್ಸು ಅದರಲ್ಲಿ ಏನು ನಮಗೆ ಪೋಷಕಾಂಶ ಇರುತ್ತೆ ಡೈರಿಲ್ ಬರ್ತಕ್ಕಂಥದ್ದು ಏನು ಪೋಷಕಾಂಶ ಇರುತ್ತೆ ನೋಡಿಕೊಂಡು ಆ ಒಂದು ಪೋಷಕಾಂಶದ ಮಟ್ಟಕ್ಕೆ ಇದನ್ನು ತರಬೇಕು ಅಂತಕ್ಕಂಥದ್ದು ಇದರಿಂದ ನಮಗೆ ಈ ಸ್ಕೀಮಿಂದ ಉಪಯೋಗ ಆಗ್ತಕ್ಕಂಥದ್ದು ಈ ಸಂಶೋಧನೆ ಮಾಡಿದಾಗ ಏನಾಗುತ್ತೆ ಇದೆಲ್ಲ ನಮಗೆ ಸಿಗ್ತಕ್ಕಂಥದ್ದು ಸೊ ಇದು ಕಂಪ್ಲೀಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿಸಕೀಮ್ ಯಾರು ಯಾರು ತರ್ತಾರೆ ಇದನ್ನ ಈ ಕೊಲಾಬ್ರೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು ಕೂಡ ಸೊ ಇದರಲ್ಲೇ ಎರಡನೇ ಸ್ಕೀಮ್ ನೋಡಿ ಯು ಎಮ್ ಐ ಡಿ ಇನಿಷಿಯೇಟಿವ್ ಅಂತ ಕರಿತೀವಿ ಯು ಎಮ್ ಎಮ್ ಐ ಡಿ ಅಂತಂದ್ರೇನು ಅಂದರೆ ಯೂನಿಕ್ಸ್ ಫುಲ್ ಫಾರ್ಮ್ ಇಲ್ಲಿ ನೋಡಿ ಯೂನಿಕ್ ಮೆಥಡ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಇನ್ಹೆರಿಟೆಡ್ ಡಿಸಾರ್ಡರ್ ಅಂತ ಕರಿತೀವಿ ಅನುವಂಶಿಕ ಅಸ್ವಸ್ಥತೆ ಅನುವಂಶಿಕ ರೋಗಗಳು ಅಂತಂದು ಕರಿತೀವಲ್ಲ ಅದರ ಒಂದು ಮ್ಯಾನೇಜ್ಮೆಂಟ್ ಮಾಡೋದು ಅಂದರೆ ಈಗ ಯಾರಿಗಾರು ತಂದೆ ತಾಯಿಗೆ ಇರ್ತಕ್ಕಂಥದ್ದು ಜೀನ್ಸ್ ಮುಖಾಂತರ ಮಕ್ಕಳಿಗೆ ಬರುತ್ತೆ ಸೊ ಅಂಥದ್ದನ್ನು ತರೆಯೋದೆಂಗೆ ಅದರ ಸ್ಟ್ರಕ್ಚರ್ನ ಸ್ಟಡಿ ಮಾಡೋದೆಂಗೆ ಸೊ ಈ ರೀತಿ ಅಂದರೆ ಹೊಸದಾಗಿ ಹುಟ್ಟಿದ ಶಿಶುಗಳ ಅನುವಂಶೀಯ ರೋಗವನ್ನು ನಿಭಾಯಿಸಲು ಸರ್ಕಾರ ಈ ಒಂದು ಉಪಕ್ರಮ ತಂದಿರತಕ್ಕಂಥದ್ದು ಸೊ ಇದನ್ನ ಹೆಂಗೆ ಹಿಡಿಯೋದು ಅಂದರೆ ತಂದೆ ತಾಯಿಗಳು ಅಂದ್ರೆ ಗರ್ಭಿಣಿ ತಾಯಿಯ ಒಂದು ಜೀನ್ಗಳ ಪರೀಕ್ಷೆ ಮಾಡಿದಾಗ ಅಥವಾ ಹುಟ್ಟಿದ ಮೇಲೆ ಮಕ್ಕಳನ್ನ ಮತ್ತೆ ತಾಯಿನ ಪರೀಕ್ಷೆ ಮಾಡೋದ್ರ ಮೇಲೆ ಅಲ್ವಾ ಮತ್ತೆ ಪೇರೆಂಟ್ಸ್ನ ಒಂದು ಜೀನ್ಸ್ನ ಪರೀಕ್ಷೆ ಮೇಲೆ ಅವ್ರಿಗೆ ಯಾವ್ದು ಹಿನ್ನೆರೆಟೆ ಆಗಿ ಬಂದಿದೆ ನೆಕ್ಸ್ಟ್ ಏನು ಹಿನ್ನೆರೆಟೆಡ್ ಆಗಿ ಬರುತ್ತೆ ಅಂದ್ರೆ ಅನುವಂಶೀಯವಾಗಿ ಮಕ್ಕಳಿಗೆ ಬರುತ್ತೆ ಸೊ ಈ ರೀತಿಗೆ ಒಂದು ಇದನ್ನ ಚೆಕ್ ಮಾಡ್ತಕ್ಕಂಥದ್ದು ಫೈನ್ ಸೊ ಇದು ಏನು ಯಾರು ಅಂದರೆ ಜೈವಿಕ ತಂತ್ರಜ್ಞಾನ ಇಲಾಖೆ ಮಾಡ್ತಾರೆ ಬಯೋಟೆಕ್ನಾಲಜಿ ಒಂದು ಇಲಾಖೆ ಏನಿದೆ ಅದು ಕೈಗೊಂಡಿರ್ತಕ್ಕಂಥದ್ದು ಅಂಡರ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಓಕೆ ಇದನ್ನು ಗುಣಪಡಿಸುವುದಕ್ಕಿಂತ ತಡೆಗಟ್ಟುವುದು ಉತ್ತಮ ಅಂದ್ರೆ ಕ್ಯೂರ್ಗಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಒಂದು ರೀತಿಯಲ್ಲಿ ಇದನ್ನ ಹೇಳಿರತಕ್ಕ ಗುಣಪಡಿಸೋದಕ್ಕಿಂತ ತಡೆಗಟ್ಟದು ಉತ್ತಮ ನೋಡಿ ನಮಗೇನು ಅನುಂಶಿಕ ಅನುವಂಶಿಕ ಕಾಯಿಲೆಗಳು ಬರುತ್ತೆ ಏನು ಯಾ ಯಾವುದೇ ಅದು ಫಾರ್ ಎಕ್ಸಾಂಪಲ್ ಅನುವಂಶಿಕ ಕಾಯಿಲೆ ಆದರೆ ಯಾವುದೇ ಅದು ಕಮೆಂಟ್ ಅಲ್ಲಿ ತಿಳಿಸಿ ಐ ನೋ ಯು ಪೀಪಲ್ ನೋ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂಥ ಕಾಯಿಲೆಗಳನ್ನ ಅನುವಂಶಿಯಾಗಿ ಬರ್ದೇ ಇರ ತಡೆಗಟ್ಟಕ್ಕಿಂತ ಅಂದರೆ ಬಂದಿರೋದನ್ನ ನಾವು ಗುಣಪಡಿಸೋದಕ್ಕಿಂತ ತಡೆಗಟ್ಟೋದು ಉತ್ತಮ ಅಂದರೆ ಹೆಂಗೆ ತಡೆಗಟ್ತೀರ ಜೀನ್ ಸ್ಟ್ರಕ್ಚರ್ನ ಸ್ಟಡಿ ಮಾಡಬೇಕಾಗತ್ತೆ ಅಲ್ಲಿ ಯಾ ಆ ರೋಗನ ಆ ಜೀನ ತೆಗಿಬೇಕಾಗತ್ತೆ ಓಕೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಇದ್ರದ್ದು ಉದ್ದೇಶ ಅಷ್ಟೇ ಒಂದು ಇದನ್ನ ಬರದೇ ರೀತಿ ನಿಭಾಯಿಸೋದು ಮತ್ತೆ ಇದ್ರ ಬಗ್ಗೆ ಎಜುಕೇಶನ್ ಕೊಡ್ಬೇಕು ನಾವು ಎಲ್ಲರಿಗೂ ಸೊ ಜಾಗೃತಿ ಮೂಡಿಸೋದು ಆಸ್ಪತ್ರೆಗಳಲ್ಲಿ ಒಂದು ವಿದ್ಯಂತ ಸಂಸ್ಥೆಯನ್ನು ಓಪನ್ ಮಾಡ್ತಕ್ಕಂಥ ಸ್ಥಳೀಯ ಶಾಸ್ತ್ರದ ಬೆಳವಣಿಗೆಯ ಫಲಗಳನ್ನು ಭಾರತದಲ್ಲಿ ರೋಗಿಗಳಿಗೆ ತಲುಪುವಂತೆ ಮಾಡ್ತಕ್ಕಂಥದ್ದು ಸೊ ಇದು ಇದರ ಮುಖ್ಯವಾಗಿರ್ತಕ್ಕಂಥ ಕ್ರಮಗಳು ಸೊ ಅದ್ರದ್ದು ಬಗ್ಗೆ ಎಲ್ಲಿದೆ ನೋಡಿ ಯು ಎಮ್ ಎಂ ಐ ಡಿ ಇನಿಷಿಯೇಟಿವ್ ಅಂತ ಇದರ ಗುರಿ ಅಷ್ಟೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮಾಲೋಚನೆ ಪ್ರಸವ ಪೂರ್ವ ಪರೀಕ್ಷೆ ಅಂದರೆ ಹೆರಿಗೆಗಿಂತ ಗಿಂತ ಮುಂಚೆ ಪರೀಕ್ಷೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತಕ್ಕಂಥದ್ದು ನಿರ್ಣಯ ನಿರ್ವಹಣೆ ಮತ್ತು ಬಹು ಆರೈಕೆಗಳನ್ನು ಒದಗಿಸ್ತಕ್ಕಂಥದ್ದು ಇದಕ್ಕೊಂದು ಕೇಂದ್ರನ ರಚನೆ ಮಾಡಬೇಕು ಸೊ ಇಂಥ ಒಂದು ರೋಗಗಳಿಗೆ ಅಂತ ಹೇಳಿ ಇದನ್ನ ಐಡೆಂಟಿಫೈ ಮಾಡೋಕ್ಕೆ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅದ್ರ ಬಗ್ಗೆ ಆಗಿ ಇದು ಮಾಡಕ್ಕೋಸ್ಕರ ಇದಕ್ಕೆ ಕೇಂದ್ರ ರಚನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಇದ್ರ ಬಗ್ಗೆ ನೋಡೋದಾದರೆ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದ್ರ ಬಗ್ಗೆ ಏನು ಅಂದರೆ ಒಂದು ಅನುವಂಶ ಕಾರ್ಯಗಳನ್ನು ನಾವು ತಡೆಗಟ್ಟಕ್ಕೆ ಏನೇನು ಬೇಕು ಅದು ಕ್ರಮ ಕೈಗೊಳ್ಳೋಂದ್ರೆ ಆಸ್ಪಿಟ್ಲ್ಗಳಲ್ಲಿ ಜೆನೆಟಿಕ್ಸ್ ಕುರಿತು ವೈದ್ಯರಿಗೆ ಅರಿನ ತಗೊಳ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಅದಕ್ಕೆ ರಿಲೇಟೆಡ್ಡು ಹೊಸದಾಗಿ ಜನಿಸಿರೋ ಮಹಿಳೆ ಮತ್ತು ಅದರ ಶಿಶುಗಳ ತಪಾಸಣೆ ಕೈಗೊಳ್ಳೋದಾಗಿರ್ಬೋದು ಹೀಗೆ ಒಂದು ಪ್ರತಿಯೊಂದು ಜಿಲ್ಲಾಸ್ಪತ್ರೆಗಳನ್ನ ಇದು ಓಪನ್ ಮಾಡಬೇಕು ಅಂತ ಹೇಳಿ ಇದೆಲ್ಲ ಒಂದು ಈ ಯು ಎಮ್ ಐ ಎಮ್ ಐ ಡಿ ಇನಿಷಿಯೇಟಿವ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು ಫೈನ್ ಓಕೆ ನೆಕ್ಸ್ಟ್ ಒಂದು ಸ್ಕೀಮ್ ಹೋಗೋಣ ಬನ್ನಿ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಡಿಯಲ್ಲಿ ಇದು ಎರಡು ಸ್ಕೀಮ್ ಲಾಸ್ಟ್ ನೋಡಿದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓಕೆ ಇವಾಗ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬಿಲ್ಡ್ ಫಾರ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಂತ ಒಂದು ಸ್ಕೀಮ್ ಇದೆ ಸೊ ವಾಟ್ ಈಸ್ ಬಿಲ್ಡ್ ಫಾರ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಂತಂದರೆ ಏನು ಸೊ ಬಿಲ್ಡ್ ಫಾರ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಏನು ಅಂದರೆ ಇದು ಎಲೆಕ್ಟ್ರಾನಿಕ್ಸ್ ಅಂತ ಮತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಏನಿದೆ ಗೂಗಲ್ ಜೊತೆ ಸೇರ್ಕೊಂಡು ತಂದಿರತಕ್ಕಂಥ ಒಂದು ಕಾರ್ಯಕ್ರಮ ಸೊ ಇಲ್ಲಿ ಏನು ಇದ್ರ ಮುಖ್ಯ ಉದ್ದೇಶ ಅಂದರೆ ಈ ಪ್ರೋಗ್ರಾಮ್ ಇಂಜಿನಿಯರ್ಸ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ ಒಂದು ಟೆಕ್ನಾಲಜಿ ಮುಖಾಂತರ ಓಕೆ ಅರ್ಥ ಮಾಡ್ಕೊಳ್ಳಿ ಟೆಕ್ನಾಲಜಿ ಮುಖಾಂತರ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡ್ತಕ್ಕಂಥದ್ದು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ತಕ್ಕಂಥ ಮಾರುಕಟ್ಟೆ ಸಿದ್ಧವಾಗಿ ತಂತ್ರಜ್ಞಾನವನ್ನು ರೂಪಿಸ್ತಕ್ಕಂಥ ಒಂದು ಟೆಕ್ನಾಲಜಿ ರೂಪಿಸ್ತಕ್ಕಂಥ ಒಂದು ಅಥವಾ ಒಂದು ವೇದಿಕೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಇದನ್ನ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮಾಡ್ತಕ್ಕಂಥದ್ದು ಅನುಷ್ಠಾನ ತರತಕ್ಕಂಥದ್ದು ಸೊ ಟೆಕ್ನಾಲಜಿ ಅಂತ ತಕ್ಷಣ ನೋಡಿ ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಗೂಗಲ್ ಜೊತೆ ಮಾಡಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದೆರಡು ಒಂದು ಜಾಯಿಂಟ್ ವೆಂಚರ್ ಅಲ್ಲಿ ಮಾಡ್ತಾ ಇರೋದು ವೆರಿ ಎಕ್ಸಾಂಪಲ್ ಕೇಳ್ತಾರೆ ಆಪ್ಷನ್ ಅಲ್ಲಿ ಲೈಕ್ ಕ್ಲೌಡ್ ಕಂಪ್ಯೂಟಿಂಗ್ ಆಗಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗ್ಬಹುದು ಸೊ ಈ ರೀತಿ ಒಂದು ಟೆಕ್ನಾಲಜಿ ಅಡಿಯಲ್ಲಿ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯಂತ್ರದ ಕಲಿಕೆ ಕ್ಲೌಡ್ ಮತ್ತು ಆಂಡ್ರಾಯ್ಡ್ ನಂತಹ ಪ್ರಮುಖ ತಂತ್ರಜ್ಞಾನಗಳಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕಲಿಕೆ ಅವಕಾಶಗಳಲ್ಲಿ ಅರ್ಜಿದಾರರು ಭಾಗವಹಿಸ್ತಾರೆ ಅಂದರೆ ಗೂಗಲ್ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದೆ ವಿತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಪ್ಲಿಮೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಿನಿಸ್ಟ್ರಿ ಅಡಿಯಲ್ಲಿ ಈ ಪ್ಲ್ಯಾಟ್ಫಾರ್ಮ್ಗೆ ಏನು ಟೆಕ್ನಾಲಜಿ ಬೇಕೋ ಅದನ್ನು ಒದಗಿಸ್ಕೊಡ್ತಾರೆ ಅದಕ್ಕೆ ವಿನ್ಯಾಸ ಮಾಡಿಕೊಡುತ್ತೆ ಅಂದರೆ ಈ ಅರ್ಜಿದಾರರು ಅಂದರೆ ಪ್ರೋಗ್ರಾಮ್ ಇಂಜಿನಿಯರ್ಸ್ ಏನು ವಿದ್ಯಾರ್ಥಿಗಳು ಅರ್ಜಿ ಆಗ್ತಾರಲ್ಲ ಸೊ ಅವ್ರಿಗೆ ಏನೇನು ತಂತ್ರಜ್ಞಾನ ಬೇಕು ಅವ್ರಿಗೆ ಏನೇನು ಉತ್ಪನ್ನಗಳು ಬೇಕು ಅದನ್ನ ಏನೇನು ಬೇಕೋ ಅದನ್ನೆಲ್ಲ ನೆಟ್ವರ್ಕ್ ಬೇಕು ಅದು ಗೂಗಲ್ ಡೆವಲಪರ್ ನೆಟ್ವರ್ಕ್ ಮೂಲಕ ನೀಡಲಾಗುತ್ತೆ ಅಂದ್ರೆ ಅವ್ರಿಗೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು ಡೇಟಾ ಮತ್ತೆ ಬಿಗ್ ಡೇಟಾ ಆಗಿರ್ಬೋದು ಇಂಥ ಟೆಕ್ನಾಲಜಿಗಳ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥ ಮತ್ತೆ ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದ್ರೆ ಅವರು ಈ ಒಂದು ಇದನ್ನ ಬಳಸಿಕೊಂಡು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಮಾರುಕಟ್ಟೆ ಸಿದ್ಧ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿ ಅದಕ್ಕೊಂದು ವೇದಿಕೆ ಸೃಷ್ಟಿ ಆಗುತ್ತೆ ಸೊ ಅದು ಇದರ ಒಂದು ಸ್ಕೀಮ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಸ್ನೇಹಿತರೆ ಅರ್ಥ ಆಯ್ತಲ್ವಾ ಅಂದ್ರೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸಾಮಾಜಿಕವಾಗಿ ಅಭಿವೃದ್ಧಿ ಪಡಿಸಬೇಕಾ ಏನೇನು ಮಾಡಬೇಕು ಸಾಮಾಜಿಕ ಅಂತಂದ್ರೇನು ಈಗ ಶೈಕ್ಷಣಿಕವಾಗಿ ಆಗಿರ್ಬೋದು ಆರೋಗ್ಯ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಅದ ಒಂದು ಫೀಲ್ಡ್ ಆಗಿರ್ಬೋದು ಅಲ್ವಾ ವಿದ್ಯಾಭ್ಯಾಸದ ಫೀಲ್ಡ್ ಮತ್ತೆ ಬೇರೆ ಬೇರೆ ಇದೇ ರೀತಿ ಸಾಮಾಜಿಕವಾಗಿ ಏನೇನು ಬೇಕು ಸೊ ಅಂತ ಇದ್ರನ್ನ ನಾವು ಡೆವಲಪ್ ಮಾಡಬೇಕಾದ್ರೆ ಜಸ್ಟ್ ಆ್ಯಪ್ ಮುಖಾಂತರ ಟೆಕ್ನಾಲಜಿ ಮುಖಾಂತರ ಹೆಂಗೆ ಡೆವಲಪ್ ಮಾಡೋದು ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ ಅರ್ಥ ಆಯ್ತಲ್ವಾ ಫೈನ್ ಇದೇ ರೀತಿ ನಾನು ನೆಕ್ಸ್ಟ್ ಸ್ಕೀಮ್ ಹೋಗೋಣ ಬನ್ನಿ ಕಾಮನ್ ಸರ್ವಿಸ್ ಸೆಂಟರ್ ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮು ಸಾಮಾನ್ಯ ಸೇವಾ ಕೇಂದ್ರಗಳು ಅಂತೇಳಿ ಸೊ ಇದು ಕೂಡ ನಮಗೆ ಇನ್ಫಾರ್ಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೀನ್ಸ್ಟಿ ಆಡಿಯಲ್ಲಿ ಬರ್ತಕ್ಕಂಥದ್ದು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕೆಳಗೆ ಬರ್ತಕ್ಕಂಥದ್ದು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಒಂದು ಬೇಸ್ ಇದು ಮೂಲಾಧಾರ ನೋಡಿ ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ ಹೆಸರು ಹೇಳುತ್ತೆ ಒಂದು ಕಾಮನ್ ಆಗಿ ಸರ್ವಿಸ್ ಸೆಂಟರ್ ಓಪನ್ ಮಾಡ್ತಕ್ಕಂಥದ್ದು ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ಕೀಮ್ಗಳಾಗಿರ್ಬೋದು ಅಲ್ವಾ ಅದು ಹಣಕಾಸುದಾಗಿರ್ಬೋದು ಸ್ಕೀಮ್ಸ್ ಗಳಾಗಿರ್ಬೋದು ಮತ್ತೆ ಜನರಿಗೆ ಒದಗಿಸ್ಬೇಕಾಗಿರ್ತಕ್ಕಂಥ ಒಂದು ಯೋಜನೆಗಳಾಗಿರ್ಬೋದು ಎಲ್ಲನೂ ಕೂಡ ಬಗ್ಗೆ ತಿಳಿ ಹೇಳುತ್ತೆ ಒಂದೇ ಸೆಂಟ್ರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತೆ ಆ ಟೆಕ್ನಾಲಜಿ ಬೇಸ್ಡ್ ನಿಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಅಂತ ಕರಿತೀವಿ ಮತ್ತೆ ಯಾವ್ದಾದ್ರು ಸ್ಕ್ರೀನ್ ನಡಿ ನಿಮಗೆ ಒಂದಷ್ಟು ದುಡ್ಡು ಬರಬೇಕು ಮತ್ತೆ ಅದಕ್ಕೆ ನೀವು ಆ್ಯಪ್ ಮುಖಾಂತರ ಏನಾದ್ರು ಮಾಡಬೇಕು ಸೊ ಈ ರೀತಿ ನಿಮಗೆ ಡಿಜಿಟಲ್ ಶೈಕ್ಷಣಿಕವಾಗಿ ಏನು ಬೇಕು ಅದನ್ನೆಲ್ಲ ಈ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಆ ಒಂದು ಸರ್ವಿಸ್ ಸೆಂಟರ್ ಅಲ್ಲಿ ಎಲ್ಲಾನು ನಿಮಗೆ ಓದಿಸ್ತಕ್ಕಂಥದ್ದು ನೋಡಿ ಇಲ್ಲಿ ಹೇಳಿದ್ರೆ ಡಿಜಿಟಲ್ ಮತ್ತು ಆರ್ಥಿಕತೆ ಅಂತರ್ಗತ ಸಮಾಜಕ್ಕೆ ಕೊಡುಗೆ ನೀಡುತ್ತೆ ಇದು ಓಕೆ ಸಾಮಾನ್ಯ ಸೇವಾ ಕೇಂದ್ರ ಅಂತ ಕರಿತೀವಿ ಇದು ಒಂದೇ ಭೌಗೋಳಿಕ ಸ್ಥಳದಲ್ಲಿ ಒಂದು ಭೌಗೋಳಿಕ ಸ್ಥಳದಲ್ಲಿ ಇದನ್ನ ಓಪನ್ ಮಾಡೋದೇನಾಗುತ್ತೆ ಒಂದು ಏಕ ಪಾಯಿಂಟ್ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಟೈಪ್ ಕಾರ್ಯನಿರ್ವಹಿಸುತ್ತೆ ದೇಶದ ಗ್ರಾಮೀಣ ಮತ್ತು ದೂರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಅವ್ರಿಗೆ ಏನ್ ಬೇಕು ಸೇವೆಗಳು ಅಗತ್ಯ ಸಾರ್ವಜನಿಕ ಉಪಯುಕ್ತರ ಸೇವೆಗಳಾಗಿರ್ಬೋದು ಸಾಮಾಜಿಕ ಕಲ್ಯಾಣ ಯೋಜನೆಗಳು ಆಗಿರ್ಬೋದು ಆರೋಗ್ಯ ರಕ್ಷಣೆ ಹಣಕಾಸು ಶಿಕ್ಷಣ ಕೃಷಿ ಸೇವೆಗಳು ಸೊ ಏನಿದೆ ಎಲ್ಲಾ ಸೇವೆಗಳು ಈ ಕಾಮನ್ ಸರ್ವಿಸ್ ಸೆಂಟರ್ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಿಗ್ತಕ್ಕಂಥದ್ದು ಇದರ ದೃಷ್ಟಿ ಏನಿದೆ ನೋಡಿ ಮೂರು ದೃಷ್ಟಿಗಳನ್ನು ಇದನ್ನು ಒಳಗೊಂಡಿದೆ ಒಂದು ಪ್ರತಿ ನಾಗರಿಕೆ ಡಿಜಿಟಲ್ ಮೂಲಸೌಕರ್ಯನ ಒಂದು ಉಪಯುಕ್ತ ಕೊಡ್ತಕ್ಕಂಥ ಡಿಜಿಟಲ್ ಮೂಲಸೌಕರ್ಯ ಅಂದ್ರೆ ಏನು ಈಗ ಹಳ್ಳಿಗಳಲ್ಲಿ ಮೂಲಸೌಕರ್ಯಗಳೇ ಇರಲ್ಲ ಡಿಜಿಟಲ್ ಟೆಕ್ನಾಲಜಿ ಇರೋಲ್ಲ ಅವ್ರಿಗೆ ಮೊಬೈಲ್ ಆಗಲಿ ಹೆಂಗು ಯೂಸ್ ಮಾಡೋದು ಡಿಜಿಟಲ್ ಮತ್ತು ಇಂಟರ್ನೆಟ್ ಆಗಲಿ ಸೊ ಇಲ್ಲಿ ಬಂದು ಅವರು ಏನು ಮಾಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ಇದಕ್ಕೆ ಸಿ ಕಾಮನ್ ಸರ್ವಿಸ್ ಸೆಂಟರ್ ಟೂ ಪಾಯಿಂಟ್ ಜೀರೋ ಅಂತ ಓಪನ್ ಮಾಡಿದ್ದಾರೆ ಅಲ್ಲಿ ಏನಂದ್ರೆ ಜಿಲ್ಲಾ ಪಂಚಾಯತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲಾ ಪಂಚಾಯತ್ಗಳು ಒಂದೊಂದು ಸೇವಾ ಸೆಂಟರ್ ಓಪನ್ ಮಾಡಬೇಕು ಅಂತ ಹೇಳಿ ಹಾಗೇನ್ ಮಾಡ್ತಾರೆ ಅವ್ರು ಈ ಒಂದು ಸೇವಾ ಸೇವಾ ಕೇಂದ್ರಕ್ಕೆ ಬಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಆ ಟೆಕ್ನಾಲಜಿನ ಹೆಂಗ್ ಯೂಸ್ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ಬಂದು ಆ ಟೆಕ್ನಾಲಜಿ ಯೂಸ್ ಮಾಡ್ತಕ್ಕಂಥದ್ದು ಮತ್ತೆ ತಮಗೆ ಏನೇನು ಸಾಮಾಜಿಕ ಕಲ್ಯಾಣ ಯೋಜನೆಗಳಿದೆ ಆರೋಗ್ಯ ರಕ್ಷಣೆಗಳಿದೆ ಶಿಕ್ಷಣ ಕೃಷಿ ಸೇವೆಗಳೇನಿದೆ ಸರ್ಕಾರದ ಕಡೆಯಿಂದ ಅದನ್ನೆಲ್ಲ ಇಲ್ಲಿಗೆ ಬಂದು ತಿಳ್ಕೊಳ್ತಕ್ಕಂಥದ್ದು ಮತ್ತೆ ಅದನ್ನ ಪಡ್ಕೊಳ್ತಕ್ಕಂಥದ್ದು ಓಕೆ ನಾಗರಿಕರ ಡಿಜಿಟಲ್ ಸಬಲೀಕರಣ ಇದೆಲ್ಲ ದೃಷ್ಟಿಯಿಂದ ಇದನ್ನು ಓಪನ್ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ ಬನ್ನಿ ಪ್ರಮುಖ ಅಂಶಗಳೇನು ಸಿ ಎಸ್ ಟೂ ಪಾಯಿಂಟ್ ಜೀರೋ ಯೋಜನೆ ಏನು ಇದನ್ನು ತಿಳ್ಕೊಬೇಕಾಗುತ್ತೆ ಓಕೆ ಫೈನ್ ಇಲ್ಲಿ ಪ್ರಮುಖಾಂಶಗಳು ಅಂದ ತಕ್ಷಣ ಈ ಆಡಳಿತವನ್ನು ಬೃಹತ್ ಪ್ರಮಾಣದಲ್ಲಿ ಪರಿಚಯಿಸುವ ರಾಷ್ಟ್ರೀಯ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದಲ್ಲಿ ಅದರ ಬದ್ಧತೆ ಅಂದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಂ ಅಡಿಯಲ್ಲಿ ಇದನ್ನ ನ್ಯಾಷನಲ್ ಇ ಗವರ್ನೆನ್ಸ್ ಅಂತ ಏನು ಕರಿತೀವಿ ಅಂದರೆ ಇ ಗವರ್ನೆನ್ಸ್ ಅಂದ್ರೆ ರಾಷ್ಟ್ರೀಯ ಇ ಸರ್ಕಾರಿ ಯೋಜನೆ ಅಂದರೆ ಈ ಏನು ಈ ಅಂತಂದರೆ ಇಟ್ ಇಸ್ ಟೆಕ್ನಾಲಜಿ ಬೇಸ್ಡ್ ಓಕೆ ಆನ್ಲೈನ್ ಸೊ ಈ ಒಂದು ಅಡಿಯಲ್ಲಿ ಇದನ್ನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಏನು ಕರೀತೀವಿ ಆ ಈ ಸರ್ಕಾರ ಈ ಯೋಜನೆ ತಂದಿರತಕ್ಕಂಥದ್ದು ಮೇ ಎರಡು ಸಾವಿರದ ಆರರಲ್ಲಿ ಇದು ರಾಷ್ಟ್ರೀಯ ಈ ಸರ್ಕಾರ ಯೋಜನೆಯ ಇಂಟಿಗ್ರೇಟೆಡ್ ಮಿಷನ್ ಮೋಡ್ ಅನುಮೋದಿತ ಯೋಜನೆಗಳಲ್ಲಿ ಒಂದಾಗಿದೆ ಇದು ಅಂದರೆ ನಿಮಗೆ ಡೆ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಡಿಜಿಟಲ್ ಇಂಡಿಯಾ ಒಂದು ಇನ್ನೊಂದು ಇನ್ಕ್ಲೂಸಿವ್ ಟೆಕ್ನಾಲಜಿ ನಾವು ಇನ್ಕ್ಲೂಸಿವ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕೇಳಿರ್ತೀಯ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ವಾ ಅದರ ಥರ ಡಿಜಿಟಲ್ ಅಥವಾ ಟೆಕ್ನಾಲಜಿ ಇನ್ಕ್ಲೂಷನ್ ಇದಾಗಿದೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಅಂದ್ರೆ ಏನು ಹಣಕಾಸನ್ನ ಪ್ರತಿಯೊಬ್ಬರೂ ಸೇರ್ಪಡೆಗೊಳಿಸ್ತಕ್ಕಂಥದ್ದು ಹೆಂಗೆ ಅಂದರೆ ಅವ್ರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮೀಣ ರೂರಲ್ ಬ್ಯಾಂಕ್ ತೆಗೆಯೋದಾಗಿರ್ಬೋದು ಅಥವಾ ಮನೆ ಮನೆಗೆ ಅವರಿಗೆ ಏಜೆಂಟ್ಗಳನ್ನ ಕಳಿಸಿ ಅವ್ರಿಗೆ ಬ್ಯಾಂಕಿಂಗ್ ವ್ಯವಸ್ಥೆನ ಪೂರೈಸೋದಾಗಿರ್ಬೋದು ಏನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕೇಳ್ತೀವಿ ಪ್ರತಿಯೊಬ್ಬರು ಕೂಡ ಹಣ ಆರ್ಥಿಕತೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಅದೇ ರೀತಿ ಟೆಕ್ನಾಲಜಿಲಿ ಕೂಡ ಡಿಜಿಟಲ್ ಟೆಕ್ನಾಲಜಿಲಿ ಕೂಡ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಅನ್ನೋದು ಇದು ಒಂದು ದೇ ಆಗಿರ್ತಕ್ಕಂಥದ್ದು ಸೊ ಸಿ ಎಸ್ ಸಿ ಟು ಪಾಯಿಂಟ್ ಜೀರೋ ಕಾಮನ್ ಸರ್ವಿಸ್ ಸೆಂಟರ್ ಟೂ ಪಾಯಿಂಟ್ ಜೀರೋ ಏನು ಹೇಳ್ತೀವಿ ಅಂದರೆ ಇದು ಗ್ರಾಮ ಪಂಚಾಯತಿಗಳ ಮೇಲೆ ಹೆಚ್ಚು ಒತ್ತು ಕೊಡ್ತಾ ಇದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದಿರೋದು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದಷ್ಟು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಎರಡು ಪಾಯಿಂಟ್ ಐ ಐದು ಲಕ್ಷ ಟು ಪಾಯಿಂಟ್ ಫೈವ್ ಲ್ಯಾಕ್ ಗ್ರಾಮ ಪಂಚಾಯತಿಯಲ್ಲಿ ಕನಿಷ್ಠ ಒಂದೊಂದು ಸಿ ಎಸ್ ಎಸ್ ಸ್ಥಾಪನೆ ಮಾಡಬೇಕು ಅಂದ್ರೆ ಕನಿಷ್ಠ ಒಂದು ಮ್ಯಾಕ್ಸಿಮಮ್ ಎರಡು ಅಥವಾ ಮೂರು ಆಗಿರ್ಬೋದು ಪ್ರತಿಯೊಂದು ಎರಡು ಪಾಯಿಂಟ್ ಐದು ಲಕ್ಷ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನ ತರ್ತಕ್ಕಂಥದ್ದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಟೆಕ್ನಾಲಜಿ ಇನ್ಕ್ಲೂಷನ್ ಕೂಡ ಆಗುತ್ತೆ ನಿಮಗೆ ಕೇಳಬಹುದು ನೀವು ಏನಾದ್ರು ಮೇನ್ಸ್ ಬರೆಯೋದಾದರೆ ಅಥವಾ ಪ್ರಬಂಧ ಬರೆಯೋದಾದ್ರೆ ಇದನ್ನು ಕೂಡ ನೀವು ವರ್ಡ್ನ ಯುಟಿಲೈಸ್ ಮಾಡ್ಕೋಬೋದು ಅಂದರೆ ಟೆಕ್ನಾಲಜಿ ಇನ್ಕ್ಲೂಷನ್ ಒಳಪಡೋದಕ್ಕೆ ಓಕೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ಒನ್ ಪಾಯಿಂಟ್ ಐದು ಲಕ್ಷ ಸಿ ಎಸ್ ಸಿಗಳನ್ನು ಎಗೇನ್ ಅದಕ್ಕೆ ಆ್ಯಡ್ ಮಾಡಿ ಸಂಯೋಜನೆ ಮಾಡಲಾಗ್ತಾ ಇದೆ ಸೊ ಕಾಮನ್ ಸರ್ವಿಸ್ ಸೆಂಟರ್ ಇಸ್ ನಥಿಂಗ್ ಬಟ್ ಪ್ರತಿಯೊಂದು ಸರ್ಕಾರದ ಯೋಜನೆಗಳಾಗಿರ್ಬೋದು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಎಲ್ಲಾ ರೀತಿಯ ಇದನ್ನ ಜನರಿಗೆ ಒದಗಿಸ್ತಕ್ಕಂಥ ನಾಗರಿಕರಿಗೆ ಒದಗಿಸ್ತಕ್ಕಂಥದ್ದು ಒಂದು ಸಿಂಗಲ್ ವಿಂಡೋಸ್ ಸಿಸ್ಟಮ್ ಸಿಂಗಲ್ ಏಕ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇರ್ತಕ್ಕಂಥ ಕಮ್ಯುನಿಕೇಶನ್ ಪಾಯಿಂಟ್ ಇರ್ತಕ್ಕಂಥ ಒಂದು ಇದು ಸೊ ಸಿ ಎಸ್ ಟು ಪಾಯಿಂಟ್ ಜೀರೋ ಏನೇ ಹೇಳುತ್ತೆ ಗ್ರಾಮ ಪಂಚಾಯಿತಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇದ್ರದ್ದು ಪಿ ಡಿ ಎಫ್ ಬೇಕು ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಆಗಲೇ ಹೇಳಿದ್ರೆ ಪುನೀತ್ ಅಂತ ಜಾಯ್ನ್ ಆಗಿ ಮತ್ತು ಪ್ರೀವಿಯಸ್ ಇದು ಪಿ ಡಿ ಎಫ್ ಕೂಡ ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಸೊ ಇದೇ ರೀತಿ ಇನ್ನೂ ಗೌರ್ಮೆಂಟ್ ಸ್ಕೀಮ್ಸ್ ಮ್ಯಾಕ್ಸಿಮಮ್ ಇನ್ನು ಒಂದು ಗೌರ್ಮೆಂಟ್ ಸ್ಕೀಮ್ ತರ್ತೀನಿ ಫಿಫ್ಟೀನ್ತ್ಗೆ ಈ ಒಂದು ಸೀರೀಸ್ನ ವೀಡಿಯೋಗೆ ಫಿಫ್ಟೀನ್ತ್ ಪಾರ್ಟ್ ಆಫ್ ಗೋರ್ಮೆಂಟ್ ಸ್ಕೀಮ್ಸ್ನ ಮುಗಿಸೋಣ ಕಂಪ್ಲೀಟ್ ಆಲ್ಮೋಸ್ಟ್ ನೈನ್ಟೀನ್ ಫೈವ್ ಪರ್ಸೆಂಟು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇದೊಂದು ಪಾರ್ಟ್ ಮುಗಿಸಿ ನಾವು ಇದನ್ನು ಗೌರ್ಮೆಂಟ್ ಸ್ಕೀಮ್ಸ್ನ ಮುಗಿಸೋಣ ಮತ್ತು ಇದೇ ರೀತಿ ಪೊಲಿಟಿ ಆರ್ಥಿಕ ವ್ಯವಸ್ಥೆ ಎಕನಮಿ ಒಂದು ಲಾಸ್ಟ್ ಒನ್ ಇಯರ್ ಅಲ್ಲಿ ಏನು ನಡೆದಿದೆ ಸೊ ನಿಮಗೆ ಕೆ ಎಸ್ ಗೆ ಆಗಲಿ ಎಫ್ ಡಿ ಎಲ್ಲಿ ಪಿ ಎಸ್ ಐ ಪ್ರಬಂಧ ಬರೋಕ್ಕಾಗ್ಲಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಸೊ ಒನ್ ಇಯರ್ ಅಲ್ಲಿ ಏನೇನಾಗಿತ್ತು ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಏನಿದೆ ಅದನ್ನ ಆಲ್ರೆಡಿ ಎರಡು ಸೆಟ್ ಮಾಡಿದ್ದೀನಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಗ್ರೂಪಿಂಗ್ಸ್ ಅಂತ ಏನು ಕರಿತೀವಿ ಸಂಸ್ಥೆಗಳು ಅದನ್ನು ತಂದಿದ್ದೀನಿ ಅದೇ ರೀತಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನಾವು ವಿಡಿಯೋ ಅಪ್ಕಮಿಂಗಲ್ಲಿ ತರೋಣ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ನಿಮಗೆ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಾನು ಕೇಳಿದ್ದ ಕ್ವಶನ್ಸ್ ಕೂಡ ಅನುವಂಶೀಯ ರೋಗಗಳ ಬಗ್ಗೆ ಕೇಳಿದ್ದೆ ಯಾವ್ದು ಅಂತ ಒಂದು ಎರಡು ಮೂರು ಎಕ್ಸಾಮ್ಸ್ ನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಲಾಸ್ಟ್ ವಿಡಿಯೋ ಪಾರ್ಟ್ ಫಿಫ್ಟೀನಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು